ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ದೇವಾನಂದ್ ಸಾರಿ ಸೆಂಟರ್, ಲಗೇಜ್ ಶಾಪಿಂಗ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಲಗೇಜ್ ಶಾಪಿ, ದ ಬಿಗ್ಗೆಸ್ಟ್ ಮಲ್ಟಿ ಬ್ರ್ಯಾಂಡ್ ಲಗೇಜ್ ಶೋರೂಮ್ ಇನ್ ನಾರ್ತ್ ಕರ್ನಾಟಕ ಇಸ್ ನೌ ಇನ್ ಯೋರ್ ಸಿಟಿ, ಗುಲ್ಬರ್ಗಾ. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದ ಜನಸಾಮಾನ್ಯರ ರೈತರ ಸಮಸ್ಯೆಗಳು ಪರಿಹಾರವಾಗದೆ ಉಳಿದಿವೆ. ಮೊದಲು ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ಅದನ್ನ ಬಿಟ್ಟು ಗ್ರಾಮ ವಾಸ್ತವ್ಯದಲ್ಲಿ ಕೇವಲ ಅಹವಾಲು ಸ್ವೀಕರಿಸಿದರೆ ಹೇಗೆ? ಮುಖ್ಯಮಂತ್ರಿಗಳಿಗೆ ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಪ್ರಶ್ನೆ. ಹಗಲು ಹೊತ್ತಿನಲ್ಲಿ ಮನೆ ಕಟ್ಟುವ ಸೆಂಟ್ರಿಂಗ್ ಕೆಲಸ, ಸಂಜೆಯಾಗುತ್ತಿದ್ದಂತೆ ಬೈಕ್ ಕಳ್ಳತನ. ದಿಢೀರ್ ಶ್ರೀಮಂತನಾಗಲು ಹೋಗಿ ಸಿಕ್ಕಿಬಿದ್ದ ಕುಖ್ಯಾತ ಬೈಕ್ ಕಳ್ಳ. ವಿಜಯಲಕ್ಷ್ಮಿ ಸಿಲ್ಕ್ ಈಗ 3ನೇ ವರ್ಷದ ಸಂಭ್ರಮ. ಈ ಪ್ರಯುಕ್ತ ಒಂದು ತಿಂಗಳ ಕಾಲ ಶೇಕಡ 50% ಡಿಸ್ಕೌಂಟ್. ಈಗ ವಾರ್ತೆಗಳ ವಿವರ. ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ ಜನಸಾಮಾನ್ಯರ, ರೈತರ, ಕಾರ್ಮಿಕರ ಹಲವಾರು ಸಮಸ್ಯೆಗಳು ಪರಿಹಾರವಾಗದೆ ಉಳಿದಿದ್ದು, ಈ ಮೊದಲು ಇರುವ ರೈತರ ಸಮಸ್ಯೆಗಳನ್ನು ಮೊದಲು ಬಗೆಹರಿಸುವುದನ್ನ ಬಿಟ್ಟು ಗ್ರಾಮ ವಾಸ್ತವ್ಯದಲ್ಲಿ ಕೇವಲ ಅಹವಾಲು ಸ್ವೀಕರಿಸಿದರೆ ಹೇಗೆ? ರೈತರ ಸಾಲ ಮನ್ನಾ ಎಂದು ಸರ್ಕಾರ ಘೋಷಣೆಯನ್ನೂ ಮಾಡಿದೆ, ಆದರೆ ಬ್ಯಾಂಕುಗಳು ಋಣಮುಕ್ತ ಪತ್ರ ನೀಡಿಲ್ಲ, ರೈತರಿಗೆ ಹೊಸ ಸಾಲನೂ ಸಿಗ್ತಿಲ್ಲ. ಮುಖ್ಯಮಂತ್ರಿಗಳು ಇರುವ ಸಮಸ್ಯೆಗಳಿಗೆ ಮೊದಲು ಪರಿಹಾರ ನೀಡಲಿ ಎಂದು ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು.
ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇಡಂ ತಾಲೂಕು ಸೇರಿದಂತೆ ಈ ಭಾಗದ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜೂನ್ 21 ಬೆಳಗ್ಗೆ 8 ಗಂಟೆಗೆ ಯಾನಗುಂದಿಯಿಂದ ಸಿಎಂ ಗ್ರಾಮ ವಾಸ್ತವ್ಯ ಮಾಡಲಿರುವ ಚಂಡರ್ಕಿ ಗ್ರಾಮದವರೆಗೆ 4,000-5,000 ರೈತರೊಂದಿಗೆ ಸುಮಾರು 15 ಕಿಲೋಮೀಟರ್ ಕೈಗೊಳ್ಳುವುದಾಗಿ ತಿಳಿಸಿದರು. 371J ಜಾರಿಯಾದ ಬಳಿಕ ಖಾಲಿ ಇರುವ 40,000 ಹುದ್ದೆ ಭರ್ತಿ ಮಾಡಬೇಕು. ಸಾಲ ಮನ್ನಾ ಪಡೆದ ಎಲ್ಲ ಫಲಾನುಭವಿಗಳು ರೈತರಿಗೆ ಋಣಮುಕ್ತ ಪತ್ರ ನೀಡಿ ಹೊಸ ಸಾಲ ವಿತರಿಸಬೇಕು. ಡಿಸಿಸಿ ಬ್ಯಾಂಕ್ಗಳು ಪುನರ್ಜೀವನಗೊಳಿಸಲು ಇದನ್ನು ಸೂಪರ್ ಸೀಡ್ ಮಾಡಬೇಕು. ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು. ಕಾಗಿಣಿ ನದಿಗೆ ಏತ ನೀರಾವರಿ ಯೋಜನೆ ಅಳವಡಿಸಬೇಕು. ಈ ಭಾಗದಲ್ಲಿ ಮೋಡ ಬಿತ್ತನೆ ಕಾರ್ಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅವರು ಬಿಜೆಪಿ ಶಾಸಕರು ಆಯ್ಕೆಯಾದ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡುವ ವಿಷಯದಲ್ಲಿ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿ ಈ ಕುರಿತು ಶ್ವೇತಪತ್ರ ಹೊರಡಿಸಲು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದರು. ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳು, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳು, ರೈತರ ತೊಂದರೆಗಳು ಮತ್ತು ನೋವುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವಂತಹ ದೃಷ್ಟಿಯಿಂದ ನನ್ನ ನೇತೃತ್ವದಲ್ಲಿ ಸುಮಾರು 4,000-5,000 ಜನ ರೈತರೊಂದಿಗೆ ಯಾನಗುಂದಿ ಮುಖಾಂತರ ಚಂಡ್ರಕಿವರೆಗೆ ಪಾದಯಾತ್ರೆ ಮುಖಾಂತರ ತೆರಳಿ ನಾವು ಒಂದು ಮುಖ್ಯಮಂತ್ರಿಯ ಅವರ ಒಂದು ಗಮನವನ್ನು ಸೆಳೀತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸೇಡಂ ವಿಧಾನಸಭಾ ಕ್ಷೇತ್ರವನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ಸಾಲ ಮನ್ನಾ ಯೋಜನೆಯಲ್ಲಿ ತೆಗೆದುಕೊಂಡಿದ್ದೀರಿ. ಆದರೆ ಇಲ್ಲಿವರೆಗೂ 1,000+ ಜನ ಫಲಾನುಭವಿಗಳಿಗೆ ಋಣಮುಕ್ತ ಪತ್ರ ಕೊಡಬೇಕಾಗಿತ್ತು, ಆದರೆ ಕೇವಲ 100+ ಜನರಿಗೆ ಮಾತ್ರ ನೀವು ಋಣಮುಕ್ತ ಪತ್ರವನ್ನು ಕೊಟ್ಟಿದ್ದೀರಾ. ಒಂದು ಕಡೆ ರೈತರಿಗೆ ಸಾಲ ತಿರುವಳಿ ಆಗಿಲ್ಲ, ಮತ್ತೊಂದು ಕಡೆ ಹೊಸ ಸಾಲವನ್ನು ರೈತರು ಕೇಳ್ತಾ ಇದ್ದರೆ ಯಾವುದೇ ಬ್ಯಾಂಕುಗಳು ಸಾಲವನ್ನು ಕೊಡ್ತಾ ಇಲ್ಲ. ಇದು ಸೇಡಮಿನ ಪರಿಸ್ಥಿತಿ ಅಷ್ಟೇ ಅಲ್ಲ, ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಮತ್ತು ಇಡೀ ಕರ್ನಾಟಕ ರಾಜ್ಯದ ರೈತರ ಒಂದು ಪ್ರಶ್ನೆಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದು ಡೆಡ್ಲೈನನ್ನು ಕೊಡಿ, ನೀವು ಋಣಮುಕ್ತ ಪತ್ರವನ್ನು ಯಾವ ದಿನಾಂಕದ ಒಳಗಾಗಿ ಕೊಡ್ತೀರಾ? ಒಂದು ವೇಳೆ ನಿಮಗೆ ಋಣಮುಕ್ತ ಪತ್ರವನ್ನು ಕೊಡಲಿಕ್ಕೆ ತಡವಾದರೂ ಪರವಾಗಿಲ್ಲ, ಆದರೆ ರೈತರಿಗೆ ಮತ್ತೆ ಹೊಸ ಬೆಳೆ ಸಾಲವನ್ನು ಕೊಡಲಿಕ್ಕೆ ನೀವು ಬ್ಯಾಂಕಿನ ಅಧಿಕಾರಿಗಳಿಗೆ ಯಾಕೆ ಆದೇಶವನ್ನು ಮಾಡ್ತಾ ಇಲ್ಲ? ಇದು ನೊಂದ ರೈತನ ಪ್ರಶ್ನೆಯಾಗಿದೆ. ಇದು ನಿಮ್ಮ ಗಮನಕ್ಕಿಲ್ವಾ? ಗಮನಕ್ಕಿಲ್ಲದೆ ಇದ್ದರೆ, ಗಮನಕ್ಕಿದ್ದಿದೆ ಅಂತ ಆದರೆ ಅದನ್ನು ಪರಿಹಾರ ಮಾಡ್ದೇನೆ ಮತ್ತೆ ರೈತರ ಸಮಸ್ಯೆಗಳನ್ನು ಕೇಳ್ತೀವಿ ಅಂತೇಳಿ ಗ್ರಾಮ ವಾಸ್ತವಕ್ಕೆ ಬರ್ತಾ ಇರುವಂಥದ್ದು ಯಾವ ಪುರುಷಾರ್ಥಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೀನಿ. ಯಾದಗಿರಿ ಕಲಬುರಗಿ ಜಿಲ್ಲಾ ಸಹಕಾರಿ ಬ್ಯಾಂಕು DCC ಬ್ಯಾಂಕು ಇವತ್ತು ಒಂದೇ ಒಂದು ರೂಪಾಯಿ ಸಾಲ ವಿತರಣೆ ಕೂಡ ಮಾಡುವಂಥ ಹಂತಕ್ಕೆ ಇಲ್ಲ. ಬ್ಯಾಂಕು ದಿವಾಳಿ ಹಂತಕ್ಕೆ ತಲುಪಿದೆ. ಇದನ್ನು ಸೂಪರ್ ಸೀಡ್ ಮಾಡಬೇಕು, ಇಲ್ಲ ಪುನಶ್ಚೇತನವನ್ನು ಮಾಡಬೇಕು ಅಂತೇಳಿ ನಾವು ಕಳೆದ 1 ವರ್ಷಗಳಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸ್ವಾಮಿ, ಕಲ್ಯಾಣ ಕರ್ನಾಟಕದಿಂದ ನೀವು ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡ್ತಾ ಇದ್ದೀರಾ, ಆದರೆ ಕಲ್ಯಾಣ ಕರ್ನಾಟಕದ ಜನರ ಭಾವನೆ ನೋವುಗಳು 1 ವರ್ಷದ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. DCC ಬ್ಯಾಂಕಿನ ಪುನರುಜ್ಜೀವನ ಆಗಬೇಕು, ಅದಕ್ಕೆ 200 ಕೋಟಿ ರೂಪಾಯಿ ಹಣವನ್ನು ಒದಗಿಸಿ ಇದಕ್ಕೆ ರೈತರಿಗೆ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಆ ಬ್ಯಾಂಕನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಯಾವುದೇ ಕ್ರಮವನ್ನು ತಗೊಂಡಿಲ್ಲ, ಕೇವಲ ಆಶ್ವಾಸನೆಗಳು ಮಾತ್ರ ನಿಮ್ಮ ಕಡೆಯಿಂದ ಸಿಕ್ಕಿದೆ. ಯಾವ ದಿನಾಂಕದ ಒಳಗಾಗಿ ನೀವು DCC ಬ್ಯಾಂಕಿನ ಪುನರುಜ್ಜೀವನ ಮಾಡ್ತೀರಾ ಅದನ್ನು ಇವತ್ತು ರೈತರಿಗೆ ತಿಳಿಸಬೇಕಾಗಿದೆ. ಇದು ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರ ನೋವು ಕೂಡ ಆಗಿದೆ. ಇದರ ಜೊತೆಗೇ ಇಲ್ಲಿ ಈ ಭಾಗದ ಬಡವ ಮನೆ ಕಟ್ಕೊಳ್ಬೇಕು ಅಂತೇಳಿದರೆ ಒಂದು ಮೂಟೆ ಮರಳು ಸಿಗ್ತಾ ಇಲ್ಲ. ಸ್ವಾಮಿ, ಒಂದು ಮೂಟೆ ಮರಳು ಸಿಗ್ತಾ ಇಲ್ಲ. ಮರಳಿನ ಹಾಹಾಕಾರ ವರ್ಷಗಳಿಂದ ಇದೆ. ಯಾಕೆ ಸ್ವಾಮಿ ಮರಳನ್ನು ಸರಳೀಕರಣ ಮಾಡಿ ಸಾಮಾನ್ಯ ರೈತನ ಮತ್ತು ಸಾಮಾನ್ಯ ಬಡವನಿಗೆ ಕೈಗೆಟುಕುವ ರೀತಿಯಲ್ಲಿ ಮಾಡಬಾರ್ದು? ನಾವು ಕಳೆದ ವರ್ಷಗಳಿಂದ ಕೂಡ ನಿಮ್ಮ ಆಗ್ರಹ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಮ ಹಿತಾಸಕ್ತಿ ಏನಿದೆ? ಅಧಿಕಾರಿಗಳ ಹಿತಾಸಕ್ತಿ ಏನಿದೆ? ಯಾಕೆ ನೀವು ಮರಳು ಕಾಳ ಒಂದು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಸರಳವಾಗಿ ಜನಸಾಮಾನ್ಯನಿಗೆ
ರೈತನಿಗೆ ಬಡವನಿಗೆ ಮರಳು ಸಿಗಬೇಕಾಗಿತ್ತು. ಎಷ್ಟು ದಿನಗಳಾಗಿ ನೀವು ಈ ಮರಳು ನೀತಿಯನ್ನು ಜಾರಿಗೆ ತಂದು ಸರಳೀಕರಣವನ್ನು ಮಾಡ್ತೀರಿ? ಇದು ರಾಜ್ಯದ ಜನತೆ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರ ಜೊತೆಗೇನೆ ಯಾವುದು 2000 ಇಸ್ವಿಗಿಂತ ಮೊದಲು ಅದು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರವಾನಿಗೆ ಸಿಕ್ಕಿಲ್ಲ ಅನ್ನುವಂಥ ಲೇಔಟ್ಗಳು ಸೈಟ್ಗಳೇನಿದೆ, ಲಕ್ಷಾಂತರ ಜನ ಬಡವರು ತಮಗೊಂದು ಮನೆಯಲ್ಲಿ ಬದುಕಬೇಕು, ರಿಟೈರ್ಡ್ ಆದಮೇಲೆ ಮನೆ ಕಟ್ಸ್ಕೊಂಡು ಅದರಲ್ಲಿ ಇರಬೇಕು ಅಂತ ಕನಸು ಕಾಣ್ತಾ ಇದ್ರು. ಅವ್ರದ್ದೇನು ತಪ್ಪಿದೆ ಸ್ವಾಮಿ? ಅವರು ಖರೀದಿ ಮಾಡಿದ್ದಾರೆ, ನೀವು ಖಾತಾ ಮಾಡಿಕೊಡ್ತಾ ಇಲ್ಲ, ಮನೆ ಕಟ್ಟಲಿಕ್ಕೆ ಪರವಾನಿಗೆಯನ್ನು ಕೊಡ್ತಾ ಇಲ್ಲ. ಕೇಳಿದರೆ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ, ಈ ಸುಪ್ರೀಂ ಕೋರ್ಟ್ನಲ್ಲಿ ಇರೋದರಿಂದ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಸರ್ಕಾರ ಕೈ ಚೆಲ್ಲಿ ಕೂತಿದೆ. ಸ್ವಾಮಿ, ನೀವು ಮತ್ತೊಂದು ಸುಗ್ರೀವಾಜ್ಞೆಯನ್ನು ತಗೊಂಡು ಬನ್ನಿ, ತಿದ್ದುಪಡಿ ಕಾನೂನನ್ನು ಮಂಡನೆ ಮಾಡಿ ರಾಜ್ಯದ ಜನತೆಗೆ ನೀವು ಪರಿಹಾರವನ್ನು ಕೊಡಬೇಕು. ಇವತ್ತು ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಪ್ರಾಧಿಕಾರಕ್ಕೆ ಹೋದರೆ ಕಟ್ಟಲಿಕ್ಕೆ ಪರವಾನಿಗೆ ಸಿಗ್ತಾ ಇಲ್ಲ, ಮರಳು ಕೇಳಲಿಕ್ಕೆ ಹೋದರೆ ಮರಳು ಸಿಗ್ತಾ ಇಲ್ಲ. ಹಾಗಿದ್ರೆ ಬಡವನ ಮನೆ ಪಡಿಬೇಕು ಅನ್ನುವಂಥ ಕನಸು ಯಾವತ್ತೂ ನನಸಾಗುತ್ತೆ ಕುಮಾರಸ್ವಾಮಿ ಅವರೇ? ಇವತ್ತು ನೀವು ಇದಕ್ಕೆ ಉತ್ತರ ಕೊಡಬೇಕು. ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳು ನಿಮ್ಮ ಗಮನಕ್ಕೆ ತಂದರೂ ಕೂಡ ಅದನ್ನು ಪರಿಹಾರ ಮಾಡ್ದೇನೆ ಮತ್ತೊಮ್ಮೆ ಗ್ರಾಮ ವಾಸ್ತವ್ಯ ಮಾಡೋ ಮುಖಾಂತರ ನಾನು ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಭಾಳ ಕಳಕಳಿ ಹೊಂದಿದ್ದೀನಿ ಅಂತಕ್ಕಂಥದ್ದನ್ನು ತೋರ್ಸೋಕ್ಕೆ ಬರ್ತಾ ಇದ್ದೀರಿ. ನಾವು ಹೇಳಿದ್ದೀವಿ 371ನೇ ವಿಧಿ ಜಾರಿಗೆ ಬಂದಮೇಲೆ 40,000 ಹುದ್ದೆಗಳು ಖಾಲಿ ಇದೆ, ಅದನ್ನು ತುಂಬಿ ಈ ಭಾಗದ ಅಭಿವೃದ್ಧಿಗೆ ನೀವು ಮುಂಚೂಣಿಯಾಗಿ ಮುನ್ನುಡಿಯನ್ನು ಬರೀರಿ ಅಂತ ಕೇಳಿದ್ವಿ. ಆದರೆ ಒಂದೇ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಮುಂದೆ ಬರಲಿಲ್ಲ. ನಾವು ಕೇಳ್ತಾ ಇದ್ದೀವಿ ಯಾವ ಟೈಮ್ ಲಿಮಿಟಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದ 371ನೇ ವಿಧಿ ಅಡಿನಲ್ಲಿ ಇರುವಂಥ ಖಾಲಿ ಹುದ್ದೆಗಳನ್ನು ನೀವು ತುಂಬುತ್ತೀರಿ. 40,000 ಖಾಲಿ ಹುದ್ದೆಗಳು ಕೇವಲ ನಾವು ನೋಡ್ತೀವಿ ತುಂಬುತ್ತೀವಿ ಅನ್ನೋದಲ್ಲ, ನೀವೊಂದು ಡೆಡ್ ಲೈನನ್ನು ಕೊಡಿ, ಜನತೆ ಕೇಳ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕಿಲ್ವಾ ವರ್ಷಗಳಿಂದ? ಇದು ನಿಮ್ಮ ಗಮನಕ್ಕಿದ್ದರೂ ಕೂಡ ಇದನ್ನು ಪರಿಹಾರ ಮಾಡ್ದೇ ನೀವು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಗ್ರಾಮ ವಾಸ್ತವ್ಯ ಮಾಡೋಕ್ಕೆ ಬಂದಿದ್ದೀರಿ, ಯಾವ ಪುರುಷಾರ್ಥಕ್ಕೆ? ಇದು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣಪ್ಪ ಪಾಟೀಲ್, ಹಣಮಂತ್ ರೆಡ್ಡಿ, ಶರಣು ಶಂಕರ್, ಮುಕುಂದ ದೇಶಪಾಂಡೆ, ಶರಣಪ್ಪ ತಳವಾರ್, ನಾಗಪ್ಪ ಕೊಳ್ಳಿ, ಶ್ರೀನಿವಾಸ್ ಪಿಳ್ಳೆ, ಓಂ ಪ್ರಕಾಶ್ ಪಾಟೀಲ್, ಸಂಗಣ್ಣ ಇಜೇರಿ, ನಾಗರೆಡ್ಡಿ ದೇಶಮುಖ್ ಸೇರಿದಂತೆ ಹಲವರು ಇದ್ದರು. ಹಗಲು ಮನೆ ಕಟ್ಟುವ ಸೆಂಟ್ರಿಂಗ್ ಕೆಲಸ ಮಾಡಿ ಸಂಜೆಯಾಗುತ್ತಿದ್ದಂತೆ ಬೈಕ್ ಕಳ್ಳತನ ಕೆಲಸಕ್ಕೆ ಇಳಿತಿದ್ದ ಕುಖ್ಯಾತ ಬೈಕ್ ಕಳ್ಳನನ್ನು ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿಯ ತಾಜ್ ನಗರ್ ನಿವಾಸಿ 23 ವರ್ಷದ ಶೇಖ್ ಇಸ್ಮಾಯಿಲ್ ಜಮಾದರ್ ಬಂಧಿತ ಆರೋಪಿಯಿಂದ 6 ಲಕ್ಷ ಮೌಲ್ಯದ ವಿವಿಧ ಕಂಪನಿಯ 19 ಬೈಕ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹಗಲು ಸೆಂಟ್ರಿಂಗ್ ಕೆಲಸ ಮಾಡುತ್ತಿದ್ದ ಆರೋಪಿ ಇಸ್ಮಾಯಿಲ್ ಹಣ ಗಳಿಸುವ ದುರಾಸೆಯಿಂದ ಸಂಜೆಯಾಗುತ್ತಿದ್ದಂತೆ ಬೈಕ್ ಕಳ್ಳತನಕ್ಕೆ ಇಳಿಯುತ್ತಿದ್ದ. ಕಲಬುರಗಿಯ ಹಲವೆಡೆ ನಿಲ್ಲಿಸಿದ ಬೈಕ್ ಅದು ದರ್ಗಾ ರಸ್ತೆಯಲ್ಲಿರುವ ತನ್ನ ಸಹಚರ ಶೇಖ್ ಸಿದ್ದಕಿ ಎಂಬಾತನ ಗ್ಯಾರೇಜ್ನಲ್ಲಿ ಸಂಗ್ರಹಿಸಿಟ್ಟು ಮಾರಾಟ ಮಾಡುತ್ತಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಶೇಖ್ ಇಸ್ಮಾಯಿಲ್ ಬಂಧಿಸಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರುವ ಸಹಚರ ಶೇಖ್ ಸಿದ್ದಕಿ ಬಂಧನಕ್ಕೆ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಸ್ಪಿ ಯಡಾ ಮಾರ್ಟಿನ್ ಮಾರ್ಮ್ಯಾಂಗ್ ಮಾಧ್ಯಮದವರಿಗೆ ಪ್ರಕರಣದ ಮಾಹಿತಿ ನೀಡಿದರು. ಇಂದು ಬೆಳಿಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ ಈ ಚೌಕ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಸ್ಟಾಫ್ ಅವರು ಸಿಟಿ ಅವ್ರ ಲಿಮಿಟ್ಸ್ದಲ್ಲಿ ಅವರು ಪೆಟ್ರೋಲಿಂಗ್ ಮಾಡುವಾಗ ಒಬ್ಬ ಸಸ್ಪೆಕ್ಟ್ ಅವರು ಟಾಚ್ ನಗರದಲ್ಲಿ ಅವರು ನೋಡಿದರೆ ನಮ್ಮ ಸ್ಟಾಫ್ ನೋಡಿಕೊಂಡು ಅವನು ಸಸ್ಪೆಕ್ಟ್ ಅವನು ಬೇರೆ ಕಡೆಗೆ ಅವನು ಎಸ್ಕೇಪ್ ಹೋಗಿದ್ದಾನೆ. ಆ ನಂತರ ಮತ್ತೆ ಈ ಚೌಕ್ ಪೊಲೀಸ್ ಸ್ಟೇಷನ್ ಕ್ರೈಮ್ ಸ್ಟಾಫ್ ಆರೋಪಿಗೆ ನೋಡಿಕೊಂಡು ಅವರು ಕೂಡ ಚೇಸ್ ಮಾಡಿದ್ದಾರೆ, ಯಾಕೆ ಅವರು ಸುಮ್ಮನೆ ನಮಗೆ ನೋಡಿದರೆ ಮತ್ತು ಅವರು ಹಾಗೆ ಎಸ್ಕೇಪ್ ಹೋಗ್ತಾಯಿದ್ದಾರಂತೆ. ಸೊ ಆ ಕಾರಣ ನನ್ನ ಕ್ರೈಮ್ ಸ್ಟಾಫ್ ಅವರು ಸಸ್ಪೆಕ್ಟ್ಗೆ ಅವರು ಚೇಸ್ ಮಾಡಿದ್ರೆ ಮತ್ತು ಟಾಚ್ ನಗರದಲ್ಲಿ ಅವ್ರಿಗೆ ಅವನಿಗೆ ಹಿಡ್ಕೊಂಡು ಮತ್ತು ಸ್ಟೇಷನ್ಗೆ ಅವರು ಕರ್ಕೊಂಡು ಬಂದಿದ್ದಾರೆ. ನಂತರ ಸ್ಟೇಷನ್ಗೆ ಕರ್ಕೊಂಡು ಇನ್ಸ್ಪೆಕ್ಟರ್ಗೆ ಮಾಹಿತಿ ಅವರು ಕೊಟ್ಟಿದ್ದಾರೆ.
ಸೊ ಆಮೇಲೆ ಇನ್ಸ್ಪೆಕ್ಟರ್ ಅವರು ಇಲ್ಲಿ ಬಂದು ಮತ್ತು ಅವರು ವಿಚಾರ ಮಾಡಿದ್ರ. ವಿಚಾರ ಮಾಡುವಾಗ ಅವನು ಆರೋಪಿ, ಅವನ ಹೆಸರು ಶೇಖ್ ಇಸ್ಮಾಯಿಲ್ ಅಂತ. ಅವನು ಇನ್ಸ್ಪೆಕ್ಟರ್ಗೆ ಅವನು ಹೇಳಿದ್ದಾನೆ, ನಾನು ಮುಂಚೆ ಕೂಡ ಸುಮಾರು 11 ಕೇಸಸ್ದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗಿದ್ದೀನಿ, ಮತ್ತು ಈ ಸಿಟಿಯಿಂದ ಮುಂಚೆ ಸಾಕಷ್ಟು ಬೈಕ್ಸ್ಗಳು ಅವನು ಕಳ್ತನ ಮಾಡಿದ್ದಾನೆ. ಸೊ ಅದು ಮಾಹಿತಿ ಬಂದ ನಂತರ ಮತ್ತು ಇದು ಎಲ್ಲ ಹಳೆ ಹಳೆ ಕೇಸಸ್ ನಾವು ಚೆಕ್ ಮಾಡಿದ್ವಿ, ಅವನು ಹೇಳಿ ಪ್ರಕಾರ ಇಷ್ಟು ಕೇಸಸ್ ರಿಸೆಟ್ ಆಗಿದೆ. ಸೊ ಆಮೇಲೆ ಮತ್ತು ಇಲ್ಲಿ ಸ್ಟೇಷನ್ ಬಜಾರ್ನಲ್ಲಿ ಕೂಡ ಇದು ಕ್ರೈಮ್ ನಂಬರ್ 67/90 ಮತ್ತು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಕೂಡ ಇದು ಎಲ್ಲ ಹಳೆ ಹಳೆ ಕೇಸಸ್ ನಾವು ಚೆಕ್ ಮಾಡಿಕೊಂಡು ಮತ್ತು ನಮಗೆ ಕನ್ಫರ್ಮೇಷನ್ ಬಂದಿದೆ. ಅವನು ನಮಗೆ ಏನೇನು ಹೇಳ್ತಾ ಇದ್ದಾನೆ ಅದು ನಿಜ. ಅವನು ಕೂಡ ಮುಂಚೆ ಸಾಕಷ್ಟು ಕೇಸಸ್ಗಳಲ್ಲಿ ಅವನು ಇನ್ವಾಲ್ವ್ಮೆಂಟ್ ಇದೆ, ಮತ್ತು ಸಾಕಷ್ಟು ಬೈಕ್ಸ್ಗಳು ಅವನು ಕಳ್ತನ ಮಾಡಿದ್ದಾನೆ. ಅವನ ಹೇಳಿಕೆ ಮೇಲಿಂದ ಮತ್ತು ನಮಗೆ ಇನ್ನೊಬ್ಬ ಸಸ್ಪೆಕ್ಟ್ ಹೆಸರು ನಮಗೆ ಬಂದಿದೆ. ಮತ್ತು ಆಮೇಲೆ ಆರೋಪಿ ಅವನು ಆರೋಪಿ ಇನ್ಸ್ಪೆಕ್ಟರ್ಗೆ ಮತ್ತು ನನ್ನ ಪೊಲೀಸ್ ಟೀಮ್ಗೆ ಅವನು ಅವನ ಮನೆಗೆ ಅವನು ಕರ್ಕೊಂಡು ಅವನ ಮನೆಯಿಂದ ಕೆಲವು ಬೈಕ್ಸ್ ರಿಕವರಿ ಆಗಿದೆ, ಮತ್ತು ಕೆಲವು ಬೈಕ್ಸ್ ಇನ್ನೊಂದು ಜಾಗದಿಂದ ನನ್ನ ಪೊಲೀಸ್ ಟೀಮ್ ಅವರು ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮತ್ತು ಅವರ ಟೀಮ್ಗೆ ನನ್ನ ಕಡೆಯಿಂದ ಒಂದು ಬಹುಮಾನ ನಾನು ಅನೌನ್ಸ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೂಡ ಅವ್ರು ಗಿವ್ ದಮ್ ರಿವಾರ್ಡ್. ಸೊ ಇದರಲ್ಲಿ ಮತ್ತು ಎಲ್ಲ ಇದು ಎಲ್ಲ ಕೆಲಸ ಇದು ಎಲ್ಲ DYSP ಮಾರ್ಗದರ್ಶನದಲ್ಲಿ ಇದು ಎಲ್ಲ ಆಗಿದೆ. ಸೊ ಐ ಲೈಕ್ ಟು ಕಂಗ್ರ್ಯಾಚುಲೇಟ್ DYSP ಆಸ್ ವೆಲ್ ಫಾರ್ ಯುವರ್ ಗೈಡೆನ್ಸ್. ಸಿ ಇದು ಎಲ್ಲ ನಾವು ಚೆಕಿಂಗ್ ಕೆಲವು ಬೈಕ್ಸಿ ನಾವು ಚೆಕ್ ಮಾಡಿದ್ವಿ, ಮತ್ತು ಇನ್ನು ಈಗ ತನಿಖೆ ಏನು ನಡೀತಾ ಇದೆ, ಮತ್ತು ತನಿಖೆ ಮುಂದೆ ಹೋಗ್ತಾ ಇದೆ. ಆವಾಗ ಮತ್ತು ನಮಗೆ ಏನು ಮಾಹಿತಿ ಬರುತ್ತೆ, ಯಾಕಂದರೆ ಈಗ ಚೇಸಿ ನಂಬರ್ ಎಂಜಿನ್ ನಂಬರ್ ನಾವು ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಈಗ ಹೊರಗದೆ ನಮಗೆ ಏನು ಕಾಣ್ತಾ ಇದೆ, ಇದು ಬರೀ ರಿಜಿಸ್ಟ್ರೇಷನ್ ನಂಬರ್ ನಮಗೆ ಕಾಣ್ತಾ ಇದೆ. ಬಟ್ ಇದರಲ್ಲಿ ಕೂಡ ನಾವು ಸ್ವಲ್ಪ ಡೀಪ್ ನಾವು ಹೋಗಬೇಕು. RTO ಇಂದ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು, ಮತ್ತು ಹಾಲೆ ಓನರ್ಸಿಂದ ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಸೊ ಇದೆಲ್ಲ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತು ಅಂತಿಮವಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಮತ್ತು ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಸಿ ಕಳ್ತನ, ಸಿ ಈಗ ಬೇರೆ ಬೇರೆ ಕಾರಣ ಇಂದ ಈಗ ಆರೋಪಿಗಳು ಅವರು ಕಳ್ತನ ಮಾಡ್ತಾ ಇದ್ರ. ಕಲಬುರಗಿಯಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಜನಪ್ರಿಯ ಪಡೆದಿರುವ ರೇಷ್ಮೆ ಸೀರೆಗಳ ಬಿಗ್ಗೆಸ್ಟ್ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ ಈಗ 3ನೇ ವರ್ಷದ ಸಂಭ್ರಮ ಆಚರಿಸುತ್ತಿದೆ. ಈ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಗ್ರಾಹಕರಿಗೆ ಆಕರ್ಷ ಆಫರ್ ನೀಡಿದೆ. ಗ್ರಾಹಕರು ಒಂದು ತಿಂಗಳು ಶೇಕಡ 50% ಡಿಸ್ಕೌಂಟ್ ಪಡೆಯಬಹುದಾಗಿದೆ. ಬಾಬುರಾವ್ ನಾಮದೇಯ ಸಿಹ ಪಸರ್ಗೆ ಇವರ ಸಹ ಕುಟುಂಬ ಸಹ ಪರಿವಾರ ಇವರ ಧರ್ಮಪತ್ನಿಯಾದಂತಹ ಸೌಭಾಗ್ಯವತಿಯಾದ ನಿರ್ಮಲಾರ ಸಹ ಕುಟುಂಬ ಸಹ ಪರಿವಾರದೊಡನೆ ಅವರ ಸುಪುತ್ರಿಯಾದಂತಹ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ 3ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಗುರುಮುಖೇನ ಗೋಚರ ಬಾಲಚಂದ್ರಾಭರಣಗೆ ಬಾಲಿ ಬಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪುರ ಋತಿಗೆ ಕರ್ಪುರ ಋತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಕಯ ಶರಣು ಜನಕ್ಕೆ ಬರವ ನಿತ್ಯದ ಪರಮಾರ್ತಿಯರಸಗೆ ಹರಿಯೊಳದಿ ಕಾವಾಸ ಸ್ವನ್ನರ ಪುರದ ಸಿದ್ಧ ರಾಮಗೆ ಕರ್ಪುರಾರುತಿಗೆ ಕರ್ಪುರ ಋತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಕರ್ಪುರ ಋತಿಗೆ ಹರ.
ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಷಣ್ಮನ್ನೋತಿಭಿಸ್ತೇವ ಸಾಧನಂ ಯಾಮಿ ಓಂ ನಮಃ ಗಣಪತಿ ಆವಾಹಯಾಮಿ ಆವಾಹಯಾಮಿ ಕಲಬುರಗಿಯ ಸಿಟಿ ಸೆಂಟರ್ ಮಾಲ್ನಲ್ಲಿರುವ ವಿಜಯಲಕ್ಷ್ಮಿ ಸಿಲ್ಕ್ ಬಿಗ್ಗೆಸ್ಟ್ ಶೋರೂಮ್ ಬಿಗ್ಗೆಸ್ಟ್ ಕಲೆಕ್ಷನ್ ಎಂದು ಖ್ಯಾತಿ ಪಡೆದಿದ್ದು ಕಂಚಿ ಸಿಲ್ಕ್, ಓಪಡಾ ಸಿಲ್ಕ್, ಧರ್ಮಾವರಂ, ಪೋಂಚಂಪಲ್ಲಿ ಸೀರೆಗಳು, ಗದ್ವಾಲ್ ಮತ್ತು ಕೊಯಮುತ್ತೂರು ಸಿಲ್ಕ್ ಸೀರೆಗಳು, ಬನಾರಸ್ ಸೀರೆಗಳು, ಫ್ಯಾನ್ಸಿ ಸ್ಯಾರೀಸ್, ಕಲ್ಕತ್ತಾ ವರ್ಕ್ ಸ್ಯಾರೀಸ್, ಇಳ್ಕಲ್ ಸೀರೆಗಳು ಹಾಗೂ ಕಾಟನ್ ಸೀರೆಗಳು, ಹಾಗೆ ವಿವಿಧ ಬಗೆಯ ಘಾಗ್ರಾ, ಸೆಲ್ವಾರ್ ಸೂಟೀಸ್, ರೆಡಿಮೇಡ್ ಡ್ರೆಸ್ಗಳು ಹಾಗೂ ಡ್ರೆಸ್ ಮಟೀರಿಯಲ್ಸ್ ಗ್ರಾಹಕರಿಗೆ ಅತಿ ಹೆಚ್ಚು ವೆರೈಟಿಯಲ್ಲಿ ನೀಡಿದೆ. ಇದೀಗ 3ನೇ ವರ್ಷದ ಸಂಭ್ರಮ ಆಚರಿಸುತ್ತಿದ್ದು ಇಲ್ಲಿಯೂ ಕೂಡ ಗ್ರಾಹಕರಿಗೆ ಶೇಕಡ 50% ಡಿಸ್ಕೌಂಟ್ನ ಆಕರ್ಷ ಆಫರ್ ನೀಡಿದೆ. ಗ್ರಾಹಕರು 1 ತಿಂಗಳವರೆಗೆ ಈ ಡಿಸ್ಕೌಂಟ್ ಪಡೆಯಬಹುದಾಗಿದೆ. ಇನ್ನು ವಾರ್ಷಿಕೋತ್ಸವದ ಪ್ರಯುಕ್ತ ಬಗೆ ಬಗೆಯ ಸೀರೆಗಳ ಕಲೆಕ್ಷನ್ ತರಿಸಲಾಗಿದ್ದು ಮಹಿಳೆಯರು ತಮಗಿಷ್ಟದ ಸೀರೆ ವಿಜಯಲಕ್ಷ್ಮಿ ಸಿಲ್ಕ್ನಲ್ಲಿ ಖರೀದಿಸಿ ಖುಷಿ ಪಡ್ತಾ ಇದ್ರು. ಇವತ್ತು ನಮ್ಮ ವಿಜಯಲಕ್ಷ್ಮಿ ಸಿಲ್ಕ್ ಶೋರೂಮ್ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ತುಂಬ ಚಲೋ ಸಕ್ಸಸ್ಫುಲ್ಲಿ ಆಗಿ ಕಂಪ್ಲೀಟ್ ಆಗಿದೆ. ನಾವು ಭಾಳ ಖುಷಿ ಆಗಿದ್ದೀವಿ. ಇವತ್ತು ಎಲ್ಲ ನಿಮ್ಮ ಗುಲ್ಬರ್ಗ ಕಸ್ಟಮರ್ ಅಂದರೆ ಅವರೋಸ್ಕರ ನಮ್ಮ 3 ಇಯರ್ಸ್ ಭಾಳ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ ವೆಡ್ಡಿಂಗ್ ಕಲೆಕ್ಷನಿಂದ ನಿಮ್ಮ ಪಾರ್ಟಿ ವೇರ್ ಎಲ್ಲ ಕಲೆಕ್ಷನ್ಸ್ ಮೇಲೆ ನಿಮ್ಗೆ 50% ಡಿಸ್ಕೌಂಟ್ ಇದೆ. ಸೊ ಇದು 3 ಇಯರ್ಸ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿನೋಸ್ಕರ ಇದು ಒಂದು ಅವಕಾಶ, ಒಂದು ಸೇಲ್ ಅಂತ ಇಟ್ಟೀವಿ ನಾವು. ಸೊ ಎಲ್ಲ ಕಸ್ಟಮರ ಬಂದು ಒಂದ್ಸತಿ ಭೇಟಿ ನೀಡ್ಕೊಳ್ಳಿ ಶಾಪ್. ಇದು ಇವತ್ತು ನಮ್ಮದು 3rd anniversary ಇದೆ ಶಾಪ್ದು. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಲೇಡೀಸ್ ಆಫ್ ಗುಲ್ಬರ್ಗ ಫಾರ್ ಮೇಕಿಂಗ್ ದಿಸ್ ಸಕ್ಸಸ್ಫುಲ್. ಆ್ಯಂಡ್ ಇವತ್ತಿಂದ ನಾವು 50% ಆಫರ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲೀಸ್ ಒಂದು ಸರಿ ಶಾಪ್ ವಿಸಿಟ್ ಮಾಡಿ. ಇದು ಆಫರ್ ಇನ್ನೊಂದು ತಿಂಗಳ ತನಕ ಇರುತ್ತೆ ರೀ, ಸ್ಟಿಲ್ 1 month. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ವಿಶ್ವ ಯೋಗ ದಿನದ ಪ್ರಯುಕ್ತ ಯೋಗದ ಬಗ್ಗೆ ಜನರಲ್ಲಿ ಆಸಕ್ತಿ ಹೆಚ್ಚಿಸಲು ಕಾಲೇಜು ವಿದ್ಯಾರ್ಥಿಗಳು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕಾರ್ಯಕರ್ತರಿಂದ ಪಾದಯಾತ್ರೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಲಗೇಜ್ ಶಾಪಿ, ದ ಬಿಗ್ಗೆಸ್ಟ್ ಮಲ್ಟಿಬ್ರ್ಯಾಂಡ್ ಲಗೇಜ್ ಶೋರೂಮ್ ಇನ್ ನಾರ್ತ್ ಕರ್ನಾಟಕ ಇಸ್ ನೌ ಇನ್ ಯೋರ್ ಸಿಟಿ ಗುಲ್ಬರ್ಗಾ. ಆಥರೈಸ್ಡ್ ಡೀಲರ್ಸ್ ಫಾರ್ VIP, ಆಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗೆಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಎಕ್ಸೆಟ್ರಾ. ಲಗೇಜ್ ಶಾಪಿ ಪ್ರೊವೈಡ್ಸ್ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವಾಲೆಟ್ಸ್, ಟಿಫಿನ್ ಬ್ಯಾಗ್ಸ್ ಎಕ್ಸೆಟ್ರಾ. ಲೇಡೀಸ್ ಆಫೀಸ್ ಬ್ಯಾಗ್ಸ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಲೇಡೀಸ್ ಲ್ಯಾಪ್ಟಾಪ್ ಬ್ಯಾಗ್ಸ್, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಅಂಡ್ ಬ್ರೈಡಲ್ ಕಲೆಕ್ಷನ್. ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟ್ರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ಎಕ್ಸೆಟ್ರಾ. ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಲಗೇಜಸ್. ವಿಸಿಟ್ ಲಗೇಜ್ ಶಾಪಿ, ವಿವಿ ಸಂಗ್ ಶಾಪಿಂಗ್ ಕಾಂಪ್ಲೆಕ್ಸ್, ಅಪೋಸಿಟ್ ವೆಟರ್ನರಿ ಹಾಸ್ಪಿಟಲ್, ಸೇಡಂ ರೋಡ್, ಗುಲ್ಬರ್ಗಾ. ಕಾಂಟ್ಯಾಕ್ಟ್ ನಂಬರ್ 0847236333 or 9742136333. ವಿರಾಮದ ನಂತರ ಮತ್ತೆ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ಯೋಗ ದಿನದ ಸಂದರ್ಭದ ಪ್ರಯುಕ್ತ ಯೋಗದ ಬಗ್ಗೆ ಜನರಲ್ಲಿ ಇನ್ನಷ್ಟು ಆಸಕ್ತಿ ಹೆಚ್ಚಿಸಲು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ವಿಶ್ವ ಯೋಗ ದಿನದ ಪ್ರಯುಕ್ತ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕಾರ್ಯಕರ್ತರು, ಹಿಂಗುಲಾಂಬಿಕಾ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಡಾಕ್ಟರ್ ಮಾಲಕ್ರೆಡ್ಡಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವಿದ್ಯಾರ್ಥಿಗಳು ಯೋಗದ ಬಗ್ಗೆ ಜನರಲ್ಲಿ ಇನ್ನಷ್ಟು ಆಸಕ್ತಿ ಹೆಚ್ಚಿಸಲು ಪಾದಯಾತ್ರೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾದರು. ಯೋಗ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡಲು ಕರೆ ನೀಡಿದರು. ಸದ್ಭವನ ನಡಿಗೆಯ ಕುರಿತು ನಮ್ಮ ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಜಿಮ್ಮಿಲ್ಗಿ ಮೇಡಮ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ರೆ ಒಂದು ಖುಷಿ. ಇದು ಯೋಗ ಅಂದ್ರೆ ಏನು, ಸಮತೋಲನ ಎಲ್ಲ ಒಂದು ಸಮಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿಡುವುದು, ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಯೋಗ ಪ್ರಕ್ರಿಯೆ. ಇದರ ಅಂಗವಾಗಿ ನಾಳೆ ನಾವು 21ನೇ ತಾರೀಕು ಕ್ಲಬ್, ಹೋಮಿಯೋಪತಿ ಕಾಲೇಜು, ಆಯುರ್ವೇದಿಕ್ ಕಾಲೇಜು, ಯುನಾನಿ ಕಾಲೇಜಿನವರುಗಳನ್ನು ಧೂಮಪಾನ ಮಾಡುವುದು, ಆಮೇಲೆ ಮಾನಸಿಕವಾದಂತಹ ಒತ್ತಡ ಇವೆಲ್ಲ ಹೃದಯ ನಾವು ಯೋಗದ ಕಡೆ ಮುಖ ಮಾಡಲೇಬೇಕು. ಒಂದು ವಜ್ರಕಾಯವನ್ನು ನಮಗೆ ಕೊಟ್ಟಿರುವಂತಹ ಕೊಡುಗೆ ಯೋಗ ಆಗಿದೆ. ಇದು ನಿತ್ಯ ನೂತನವಾಗಿದೆ. ಆಮೇಲೆ ಈಗ ನೀಡಬಹುದಾದಂತ ಒಂದು ಉತ್ತಮವಾದಂತ ಒಂದು ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ಇದು ಬರೀ ಒಬ್ಬ ವ್ಯಕ್ತಿಯ ಆರೋಗ್ಯ ಅಷ್ಟೇ ಅಲ್ಲ, ಒಂದು ಕುಟುಂಬದ. ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ಲಿಂಗೈಕಿ ಡಿವಿ ಪಾಟೀಲ್ ಅವರ ಸ್ಮರಣಾರ್ಥ ಇಂದು ಧೈರ್ಯನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲಬುರಗಿಯ ವಿವಿ ಹಾಸ್ಟೆಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಸಮಾರಂಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆವಿ ಶರಣಪ್ಪ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಶೆಟ್ಟಿ, ರಾಜಶೇಖರ್ ಸಿರಿ ಹಾಗೂ ಶ್ರೀಮತಿ ಸುಶೀಲಾಬಾಯಿ ಡಿವಿ ಪಾಟೀಲ್ ಅವರು ಭಾಗವಹಿಸಿದ್ದರು.
ಎದುರಿಗೆ ಬರುತ್ತಿದ್ದ ಬೈಕ್ ಕಾರು ಡಿಕ್ಕಿ ಹೊಡೆಯುವುದನ್ನ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಕಾರು ಡಿಕ್ಕಿಯಾಗಿ ಮೂವರು ಸ್ಥಳದಲ್ಲಿ ಸಾವಿಗೀಡಾದ ಘಟನೆ ನಿನ್ನೆ ಜವರ್ಗಿ ತಾಲೂಕಿನ ಅಲ್ಲಾಪುರ ಗ್ರಾಮದ ಬಳಿ ನಡೆದಿದೆ. 24 ವರ್ಷದ ಬಸನ್ಗೌಡ ಪಾಟೀಲ್, 26 ವರ್ಷದ ಗಬಸೌಳ್ಗಿ ಗ್ರಾಮದ ರಾಮನ್ಗೌಡ ದವಳ್ಕಿ ಹಾಗೂ 24 ವರ್ಷದ ಶಾಂತಗೌಡ ಮಾಲಿ ಪಾಟೀಲ್ ಮೃತ ದುರ್ದೈವಿಗಳು. ಚಾಲಕ ವೇಗವಾಗಿ ಕಾರು ಚಲಾಯಿಸುತ್ತಿದ್ದ ಎನ್ನಲಾಗುತ್ತಿದ್ದು, ಎದುರಿಗೆ ಬಂದ ಬೈಕ್ಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಮೂವರು ವ್ಯಕ್ತಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದ ಜನಸಾಮಾನ್ಯರ ರೈತರ ಸಮಸ್ಯೆಗಳು ಪರಿಹಾರವಾಗದೆ ಉಳಿದಿವೆ. ಮೊದಲು ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ಅದನ್ನ ಬಿಟ್ಟು ಗ್ರಾಮ ವಾಸ್ತವ್ಯದಲ್ಲಿ ಕೇವಲ ಅಹವಾಲು ಸ್ವೀಕರಿಸಿದರೆ ಹೇಗೆ? ಮುಖ್ಯಮಂತ್ರಿಗಳಿಗೆ ಚೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಪ್ರಶ್ನೆ. ಹಗಲು ಹೊತ್ತಿನಲ್ಲಿ ಮನೆ ಕಟ್ಟುವ ಸೆಂಟ್ರಿಂಗ್ ಕೆಲಸ, ಸಂಜೆಯಾಗುತ್ತಿದ್ದಂತೆ ಬೈಕ್ ಕಳ್ಳತನ, ದಿಢೀರ್ ಶ್ರೀಮಂತನಾಗಲು ಹೋಗಿ ಸಿಕ್ಕಿಬಿದ್ದ ಕುಖ್ಯಾತ ಬೈಕ್ ಕಳ್ಳ. ವಿಜಯಲಕ್ಷ್ಮಿ ಸಿಲ್ಕ್ ಈಗ 3ನೇ ವರ್ಷದ ಸಂಭ್ರಮ. ಈ ಪ್ರಯುಕ್ತ ಒಂದು ತಿಂಗಳ ಕಾಲ ಶೇಕಡ 50% ಡಿಸ್ಕೌಂಟ್. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ದೇವಾನಂದ್ ಸಾರಿ ಸೆಂಟರ್, ಲಗೇಜ್ ಶಾಪಿಂಗ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಲಗೇಜ್ ಶಾಪಿ, ದ ಬಿಗ್ಗೆಸ್ಟ್ ಮಲ್ಟಿಬ್ರ್ಯಾಂಡ್ ಲಗೇಜ್ ಶೋರೂಮ್ ಇನ್ ನಾರ್ತ್ ಕರ್ನಾಟಕ ಇಸ್ ನೌ ಇನ್ ಯೋರ್ ಸಿಟಿ, ಗುಲ್ಬರ್ಗಾ. ಆಥರೈಸ್ಡ್ ಡೀಲರ್ಸ್ ಫಾರ್ VIP, ಆಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗೆಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಎಕ್ಸೆಟ್ರಾ. ಲಗೇಜ್ ಶಾಪಿ ಪ್ರೊವೈಡ್ಸ್ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವಾಲೆಟ್ಸ್, ಟಿಫಿನ್ ಬ್ಯಾಗ್ಸ್ ಎಕ್ಸೆಟ್ರಾ. ಲೇಡೀಸ್ ಆಫೀಸ್ ಬ್ಯಾಗ್ಸ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಲೇಡೀಸ್ ಲ್ಯಾಪ್ಟಾಪ್ ಬ್ಯಾಗ್ಸ್, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್ ಅಂಡ್ ಬ್ರೈಡಲ್ ಕಲೆಕ್ಷನ್. ಆಕ್ಸೆಸರೀಸ್ ಲೈಕ್ ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟ್ರಿ ಕಿಟ್, ಮನಿ ಬೆಲ್ಟ್,
passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333.